ಜೇಮ್ಸ್ ಯಾವಾಗ ಅಂತಂದಾಗ ನಾನು ಯಾವಾಗಲೂ ಎಮೋಷನ್ ಅದು ನಾನು ಎಮೋಷನ್ ಅಂತ ಹೇಳ್ತಾ ಇದ್ದೆ. ಆದರೆ ಈ ಥರ ಒಂದು ಎಮೋಷನ್ ಅದಾಗಿರುತ್ತೆ ಅಂತ ನಾನು ಯೋಚನೆ ಮಾಡಿರಲಿಲ್ಲ. ಆ್ಯಂಡ್ ಜೇಮ್ಸ್ ಸಿನಿಮಾ ಆ ಒಂದು ಸಂದರ್ಭಗಳೆಲ್ಲ ಆದ ನಂತರ ಈ ಒಂದು ಘಟನೆ ನಂತರ ಅದನ್ನ ನಾನು ಆಗಲೇ ಹೇಳಿದಾಗ ಈಗಲೂ ಕೂಡ ನಮ್ಮ ಮನಸ್ಸು ಸಿದ್ಧ ಇಲ್ಲ ಅಕ್ಸೆಪ್ಟ್ ಮಾಡ್ಕೊಳ್ಳೋಕೆ. ಬಹುಶಃ ಬಹಳ ಇದೊಂದು ರೇರ್ ಸಿಚುವೇಶನ್. ಈಗ ಫೇಸ್ ಆಫ್ ದ ಸಿನಿಮಾ ಅಂದ್ರೆ ನಾಯಕ ನಟರು, ಅವರಿಲ್ಲದೆ ನಾವು ಸಿನಿಮಾ ಪ್ರಮೋಷನ್ ಮಾಡೋದಾಗ್ಲಿ ಅಥವಾ ಸಿನಿಮಾನ ಮುಂದುವರ್ಸ್ಕೊಂಡು ಹೋಗೋದಾಗ್ಲಿ ಅದು ನಿರ್ದೇಶಕನಿಗೆ ಅದೊಂದು ತುಂಬಾ ದೊಡ್ಡ ಸವಾಲಿನ ವಿಚಾರ. ಯಾಕಂತಂದ್ರೆ ಆ ಒಂದು ಶೂಟಿಂಗ್ ಎಲಿಮೆಂಟ್ಸ್ ಗಳು ಇನ್ನೇನು ನಾವೇನೇನು ಪ್ಲಾನ್ ಅಪ್ ಮಾಡಿರ್ತೀವಿ, ಈಗ ಒಂದು ಡ್ಯುಯೆಟ್ ಸಾಂಗ್ ತುಂಬಾ ಖುಷಿ ಪಟ್ಟಿದ್ರು ಅವರು, ಅದನ್ನ ನಾವು ಶೂಟ್ ಮಾಡೋಕ್ಕಾಗಿಲ್ಲ, ಅದು ಹೊರತುಪಡಿಸಿ ಸಿನಿಮಾದಲ್ಲಿ 4 ಹಾಡಿದೆ, ಆಕ್ಷನ್ ಭಾಗಗಳು ಕಂಪ್ಲೀಟ್ ಎಲ್ಲ ಮುಗಿಸಿದ್ವಿ, ತುಂಬಾ ದೊಡ್ಡ ಸವಾಲಿನ ವಿಷಯ. ಅಂಡ್ ಅಪ್ಪು ಸರ್ ಯಾವಾಗಲೂ ಒಂದು ಡೈಲಾಗ್ ಹೇಳೋರು, ಯಾವಾಗ್ಲೂ ನೀವು ಇಷ್ಟೊಂದು ನಗ್ತಾ ಇರ್ತಿರಲ್ಲ ಹೆಂಗೆ ಸರ್, ಯಾವಾಗ್ಲೂ ಆ ನಗು ಕ್ಯಾರಿ ಮಾಡೋದು ಬಹಳ ಕಷ್ಟ ಅಂತ ಯಾವಾಗ್ಲೂ ಅವರಲ್ಲಿ ಒಂದು ಒಳ್ಳೆ ನಗು ಇರ್ತಾ ಇತ್ತು. ನಾನು ತುಂಬಾ ಫೋಟೋಗಳು ನೋಡಿದೆ ಅವ್ರ ಜೊತೆ, ಎಲ್ಲಾ ಫೋಟೋ ತಗ್ಸ್ಕೊಂಡಿರೋ ಮುಖದಲ್ಲಿ ನಗು ಏನಿರುತ್ತೆ ಅದಕ್ಕಿಂತ ಬ್ರೈಟ್ ಆಗಿ ಅಪ್ಪು ಸರ್ ನಗು ಇರುತ್ತೆ. ಪ್ರೆಷರ್ನ ಯಾವಾಗ್ಲೂ ಪ್ಲೆಜರ್ ಆಗಿ ಫೀಲ್ ಮಾಡ್ಬೇಕು ಚೇತನ್ ಅಂತ ಹೇಳೋರು, ಆ ಡೈಲಾಗ್ ನಾನು ಬಳಸ್ಕೊಂಡಿದ್ದೀನಿ ಸಿನಿಮಾದಲ್ಲಿ. ಸೊ ಅದೊಂದು ಡೈಲಾಗ್ನೇ ಮನಸ್ಸಲ್ಲಿ ಇಟ್ಕೊಂಡು ಎಲ್ಲೋ ಹೋಗಿಲ್ಲ, ಎಲ್ಲೋ ಇದ್ದಾರೆ ಕನ್ನಡದ ರಾಯಭಾರಿಯಾಗಿ, ಅಗೋಚರ ಶಕ್ತಿಯಾಗಿ ಎಲ್ಲೋ ಹಿಂದೆ ನಿಂತ್ಕೊಂಡು ನಮ್ಮನ್ನ ಕರ್ಕೊಂಡು ಹೋಗ್ತಿದ್ದಾರೆ ಅನ್ನೋ ಒಂದು ಭಾವನೆ ಅಂತೂ ಖಂಡಿತವಾಗ್ಲೂ ಇದೆ. ಅಂಡ್ ಇವತ್ತು ಸಿನಿಮಾ ಪರಿಪೂರ್ಣವಾಗಿ ನಾವೆಲ್ಲ ಕೂತು ನೋಡಿದಾಗ ಅನಿಸಿದ್ದದೇನೆ, ಏನೋ ಒಂದು ಒಂದು ಡಿವೈನಿಕ್ನೆಸ್ ಇದೆ ಅಂತ. ಆ್ಯಂಡ್ ಅವ್ರು ಬಹಳ ವರ್ಷಗಳ ನೀವು ಅವರ ಒಂದು ಸಿನಿ ಜರ್ನ ತಗೊಂಡ್ರೆ ಅಣ್ಣ ಹೇಳ್ದಂಗೆನೆ ಪೃಥ್ವಿ ಬಗ್ಗೆ ತುಂಬಾ ಮಾತಾಡಿದ್ದಾರೆ, ಪೃಥ್ವಿ ಬಗ್ಗೆ ಮಾತಾಡಿದ್ದಾರೆ. ಆ್ಯಂಡ್ ಈ ಸಿನಿಮಾದಲ್ಲಿ ಸೈನಿಕನ ಪಾತ್ರ ಮಾಡಿದ್ದಾರೆ, ಅದು ಬಹಳ ವಿಶೇಷವಾದಂಥದ್ದು. ಆ್ಯಂಡ್ ಆ ಬಟ್ಟೆ ಹಾಕೋಬೇಕಾದ್ರೂ ಅವ್ರಿಗೆ ಸೈನಿಕರ ಮೇಲಿದ್ದಂತ ಭಾವನೆ ಇದೆಯಲ್ಲ, ಚೇತನ್ ಎಲ್ಲ ಕರೆಕ್ಟ್ ಇದೆಯಾ ನೋಡ್ಕೊಳ್ಳೋಣ, ಓಕೆನಾ ಓಕೆನಾ ಆಕ್ಟ್ ಮಾಡ್ಬೋದ ಅಂದ್ರೆ ಅದನ್ನ ಆ ಬಟ್ಟೆಗೆ ಒಂದು ಗೌರವ ಇದೆ, ಆ ಗೌರವ ಎಲ್ಲೂ ಕೂಡ ಒಂದು ಚಿಕ್ಕದು ಇದಾಗ್ಬಾರ್ದು ನಮ್ಮ ಕಡೆಯಿಂದ ಅನ್ನೋ ಒಂದು ಯೋಚನೆ ಮಾಡುವಂತ ಒಂದು ಆ ಮನಸ್ಥಿತಿ ಇರ್ಬೋದು. ಅಂಡ್ ಸವಾಲೇ ಸರ್, ಖಂಡಿತವಾಗ್ಲೂ ದೊಡ್ಡ ಸವಾಲೇನೆ. ಅಂಡ್ ಅಭಿಮಾನಿಗಳಿಗೂ ಇವತ್ತು ಅಪ್ಪು ಸರ್ನ ನಾನು ತುಂಬಾ ಇದ್ರಲ್ಲಿ ಹೇಳ್ತಾ ಇರ್ತೀನಿ, ನಾಗರಬಾವಿ ಆಫೀಸಿಂದ ಹೊರಟ್ರೆ PRK ಅಲ್ಲಿ ಅಪ್ಪು ಸರ್ ಇದಾರೆ ಅನ್ಕೊಂಡ್ ಬರ್ತಾ ಇದ್ದೆ, ಇವತ್ತು ಅಲ್ಲಿಂದ ಹೊರಟ್ರೆ 350 ಕಡೆ ಅಪ್ಪು ಸರ್ನ ನೋಡ್ತೀನಿ, ಎಲ್ಲೆಲ್ಲಾ ಕಡೆ ಆ ಪೋಸ್ಟರ್ಸ್ ಗಳಿರ್ಬೋದು ಬ್ಯಾನರ್ ಗಳಿರ್ಬೋದು, ಅಭಿಮಾನಿಗಳಲ್ಲಿ ಇವತ್ತು ಅಪ್ಪು ಸರ್ ಕಾಣ್ತಿದ್ದಾರೆ. ಮೊದಲು ಒಬ್ರು ಅಪ್ಪು ಸರ್ ಇದ್ರು, ಇವತ್ತು ಕೋಟಿ ಗಟ್ಟಲೆ ಜನಗಳಲ್ಲಿ ಅಪ್ಪು ಸರ್ ಕಾಣ್ತಿದ್ದಾರೆ. ಅಂಡ್ ಅವ್ರು ನಮ್ಮೊಳಗಡೆ ಸದಾ ಇರ್ತಾರೆ, ಜೀವಿಸ್ತಾರೆ ನಮ್ಮೊಳಗಡೆ ಅಂತ ಭಾವಿಸ್ತೀನಿ ಸರ್. ಕೊನೆಯ ಹಂತಕ್ಕೆ ಬಂದಿದ್ದೀವಿ, ಸಿನಿಮಾಗೆ ಒಂದು ಕ್ಲೈಮ್ಯಾಕ್ಸ್ ಇರುತ್ತೆ.